ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ನನ್ನ ಎಲ್ಲ ಮತದಾರರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಆತ್ಮೀಯರೇ, ನಾಳೆ ನಾನು ಬೆಳಗ್ಗೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ವಿಶ್ವಾಸ ಇರುವ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರದ ನಾಯಕರು, ರಾಜ್ಯದ ನಾಯಕರು, ಜಿಲ್ಲೆಯ ನಾಯಕರು ಹಾಗೂ ನಿಮ್ಮೆಲ್ಲರ ಆಶೀರ್ವಾದದ ಫಲವಾಗಿ ನಾನು ಎರಡನೇ ಬಾರಿಗೆ 2023 ಸಾರ್ವಜನಿಕ ಚುನಾವಣೆಯ ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಅಭ್ಯರ್ಥಿಯಾಗಿದ್ದೇನೆ. ಹಾಗಾಗಿ ನಿಮ್ಮೆಲ್ಲರನ್ನ ಕೈಮುಗಿದು ವಿನಂತಿಯನ್ನು ಮಾಡ್ತೇನೆ, ನಾಳೆ ಬೆಳಗ್ಗೆ ತಾವೆಲ್ಲರೂ ನನ್ನ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಬಂದು ತುಂಬು ಹೃದಯದಿಂದ ನನ್ನನ್ನು ಆಶೀರ್ವಾದ ಮಾಡಬೇಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ. ಹಾಗಾಗಿ ನಾಳೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರು, ಕೇಂದ್ರದ ಸಚಿವರು, ನನ್ನ ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಶ್ರೀ ಭಗವಂತ ಕುಮಾರ್ ಅವರು, ಅವರ ಜೊತೆಯಲ್ಲಿ ಜಿಲ್ಲೆಯ ಮಂತ್ರಿಗಳು ಆದಂಥ ಸನ್ಮಾನ್ಯ ಶ್ರೀ ಪ್ರಭು ಚವ್ಹಾಣ್ರವರು ಹಾಗೂ ಈ ಜಿಲ್ಲೆಯ ಹಿರಿಯ ನಾಯಕರು, ಮಾಜಿ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ ಎಂ ಜಿ ಮೂಳೆಯವರು, ಪಕ್ಕದ ರಾಜ್ಯದ ನಿಲಂಗಾದ ಶಾಸಕರು, ಹಿರಿಯರು, ಮಾಜಿ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಸಂಭಾಜಿರಾವ್ ಪಾಟೀಲ್ ನಿಲಂಗೇಕರ್ ಅವರು, ಜಿಲ್ಲೆಯ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ಶಿವಾನಂದ್ ಮಂಟಳ್ಕರ್ ಅವರು, ವಿಧಾನ ಪರಿಷತ್ತಿನ ಸದಸ್ಯರು, ಹಿರಿಯರು ಆದಂಥ ಸನ್ಮಾನ್ಯ ಶ್ರೀ ರಘುನಾಥ್ ಮಲ್ಕಾಪುರಿಯರವರು, ಹೀಗೆ ಅನೇಕ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ, ನಾಳೆ ನಡೀತಕ್ಕಂಥ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗ್ಗೆ ಸರಿಯಾಗಿ 10 ಗಂಟೆಗೆ ಅಕ್ಕಮಹಾದೇವಿ ಗ್ರೌಂಡ್ನ ಮೈದಾನಕ್ಕೆ ಬರಬೇಕಾಗಿ ತಮ್ಮೆಲ್ಲರಿಗೂ ನಾನು ವಿನಂತಿಯನ್ನು ಮಾಡ್ತೇನೆ. ತಾವು ತಪ್ಪದೆ ನಿಮ್ಮ ಶರಣು ಸಲಗರ್, ನಿಮ್ಮ ಮಗ, ನಿಮ್ಮ ಸಹೋದರ ಶರಣು ಸಲಗರ್ ಯಾವತ್ತೂ ಕೂಡ ನಿಮ್ಮ ಮನೆಯ ಮಗ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನನ್ನನ್ನು ಹರಸಿ ಆಶೀರ್ವಾದ ಮಾಡಬೇಕಾಗಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ. ಧನ್ಯವಾದಗಳು. ಮದೀನಾ ಪಬ್ಲಿಕ್ ಸ್ಕೂಲ್ ಅಡ್ಮಿಷನ್ಸ್ ಆರ್ ಓಪನ್. ಕವಲಿಯರ್ ಕಟ್ಪಿ ಸೆಂಟರ್, ನಿಯರ್ ರಾಜ್ಕಮಲ್ ಹೋಟೆಲ್, ಹುಲ್ಸೂರು ರೋಡ್.